ಈ ಪ್ರಯೋಗದಲ್ಲಿ ನಾವು ಈಗ ನೇರವಾದ ಬಿದಿರಿನ ಕಡ್ಡಿಗಳಿಂದ ಹೈಪರ್ಬೋಲಾದಂತಹ ವಕ್ರರೇಷೆಯನ್ನು ತಯಾರಿಸುವರಿದ್ದೇವೆ. ಇದಕ್ಕಾಗಿ 30 ಸೆಂಟಿಮೀಟರ್ ಉದ್ದದ 16 ಕಡ್ಡಿಗಳು ಹಾಗೂ 16 ಬಿಳಿ ಕಡ್ಡಿಗಳು ರಬ್ಬರ್ ಬ್ಯಾಂಡ್ ಬೇಕಾಗುವು. ಒಂದು ಬಿಳಿ ಹಾಗೂ ಕೆಂಪು ಕಡ್ಡಿಗಳನ್ನು ಒಂದರ ಮೇಲೆ ಒಂದಿಟ್ಟು ರಬ್ಬರ್ ಬ್ಯಾಂಡ್ದಿಂದ ಜೋಡಿಸಿ. ರಬ್ಬರ್ ಬ್ಯಾಂಡು ಮಧ್ಯದವರೆಗೆ ಬರಲಿ ಹಾಗೂ ಕೆಂಪು ಕಡ್ಡಿ ಮೇಲಿರಲಿ. ಇದು ಎಕ್ಸ್ ಆಕಾರದಲ್ಲಿ ಕಾಣುವುದು. ಇದೇ ರೀತಿಯಾಗಿ ಉಳಿದ ಕಡ್ಡಿಗಳನ್ನು ಕೂಡ ರಬ್ಬರ್ ಬ್ಯಾಂಡ್ದಿಂದ ಜೋಡಿಸಿ ಎಕ್ಸ್ ಆಕಾರದಲ್ಲಿ ತಯಾರಿಸಿ. ಕೆಂಪು ಬಣ್ಣದ ಕಡ್ಡಿ ಮೇಲಿರಲಿ. ಇಲ್ಲಿ 2 ಎಕ್ಸ್ ಆಕಾರದ ಕಡ್ಡಿಗಳಿವೆ. ಇವುಗಳನ್ನು ಕೂಡ ನಾವು ರಬ್ಬರ್ ಬ್ಯಾಂಡ್ದಿಂದ ಜೋಡಿಸಬಹುದು. ಮೇಲಿನ ಬದಿಗೆ 2 ಕಡ್ಡಿಗಳನ್ನು ಹಿಡಿದು ಬ್ಯಾಂಡ್ದಿಂದ ಗಟ್ಟಿ ಮಾಡಿ. ಇದೇ ರೀತಿ ಕೆಳಗಿನ ಮಗ್ಗಲು ಕೂಡ ಮಾಡಿ. ಒಂದು ರೀತಿಯಲ್ಲಿ ಇದು ಸೀಮೆಯಂತೆ ಕಾಣುವುದು ಹಾಗೂ ಅದು ಹೆಚ್ಚುತ್ತಾ ಹೋಗುವುದು. ಮೊದಲು ಹಿಗ್ಗುವ ಹಾವಿನ ಆಟಿಗೆ ಇದೇ ರೀತಿಯಾಗಿ ಇರುತ್ತಿತ್ತು. ಅದು ಕೂಡ ಇದರಂತೆಯೇ ಕಾಣಿಸುತ್ತಿತ್ತು. ಇದು ಕುಗ್ಗಬಹುದು ಹಾಗೂ ಹಿಗ್ಗಬಹುದು. ಇದೇ ರೀತಿ ಉಳಿದ ಎಲ್ಲ ಕಡ್ಡಿಗಳನ್ನು ಒಂದಕ್ಕೊಂದು ಜೋಡಿಸಿ. ಕೊನೆಯ ತುದಿಯಲ್ಲಿ ಕಡ್ಡಿಗಳನ್ನು ಕೂಡ ರಬ್ಬರ್ ಬ್ಯಾಂಡ್ನಿಂದ ಗಟ್ಟಿಯಾಗಿ ಕೂಡಿಸಿ. ಇದು ಒಂದು ಚಂದದ ರಚನೆ. ಬೇಕಿದ್ದರೆ ಹಿಗ್ಗಿಸಬಹುದು, ಇಲ್ಲವೇ ಕುಗ್ಗಿಸಬಹುದು. ಈಗ ಮೇಲಿರುವ ರಬ್ಬರ್ ಬ್ಯಾಂಡನ್ನು ಸರಿಸುತ್ತಾ ಮಧ್ಯದವರೆಗೆ ತಂದಿಡಿ. ಮೇಲೆ ಇನ್ನೊಂದು ಸ್ಥಳ ದೊರೆಯುವುದು, ಅಲ್ಲಿ ಇನ್ನೊಂದು ರಬ್ಬರ್ ಬ್ಯಾಂಡ್ನಿಂದ ಗಟ್ಟಿ ಮಾಡಿ. ಇದೇ ರೀತಿ ಕೆಳಗೂ ಮಾಡಿ. ಈ ಹೊಸ ರಚನೆಯಲ್ಲಿ 3 ಬ್ಯಾಂಡ್ಗಳಿದ್ದಲ್ಲಿ 5 ಬ್ಯಾಂಡ್ಗಳಿವೆ. ಈ ರೀತಿಯಾಗಿ ಬ್ಯಾಂಡದ ನಡುವಿನ ಉದ್ದವು ಕಡಿಮೆಯಾಗುತ್ತದೆ. ಇನ್ನೂ 2 ಬ್ಯಾಂಡ್ಗಳನ್ನು ನೀವು ಕೂಡಿಸಬಹುದು. ಈಗ 5 ಬದಲಿಗೆ 7 ರಬ್ಬರ್ ಬ್ಯಾಂಡ್ಗಳು ಕಾಣಿಸುತ್ತವೆ. ಇದನ್ನು ಹಿಗ್ಗಿಸಿದೆ. ಇದು ಕೂಡ ಒಂದು ಒಳ್ಳೆಯ ಸುಂದರವಾದ ರಚನೆ. ಇಲ್ಲಿ ಮೇಲಿನ ಮಗ್ಗಲು ರಬ್ಬರ್ ಬ್ಯಾಂಡ್ದಿಂದ ಅದನ್ನು ಗಟ್ಟಿಯಾಗಿ ಕೂಡಿಸಿ ಕೆಳಗೆ ನುಗಿಸಲಾಗಿದೆ. ಈ ರೀತಿಯಾಗಿದ್ದು ಒಂದು ಸುಂದರವಾದ ರಚನೆ. ಮಗ್ಗಲಲ್ಲಿ ವಕ್ರವಾಗಿರುವ ರೇಷೆಗೆ ಹೈಪರ್ಬೋಲಾ ಎಂದು ಹೆಸರು. ಎಲ್ಲ ಕಡ್ಡಿಗಳು ನೇರವಾಗಿದ್ದರೂ ಈ ರಚನೆಯಲ್ಲಿ ವಕ್ರರೇಷೆ ದೊರೆಯುವುದು. ಈ ರಚನೆಯನ್ನು ರಬ್ಬರ್ ಬ್ಯಾಂಡ್ನಿಂದ ತಯಾರಿಸಿದೆ. ನಾವು ನಡುವಿನ ಅಂತರ ಕಡಿಮೆಯಾಗುತ್ತಾ ಹೋಗುತ್ತಿದೆ. ಇದನ್ನು ಹಿಗ್ಗಿಸಲಿಕ್ಕೆ ಕೂಡ ಹೆಚ್ಚು ಶಕ್ತಿ ಬೇಕಾಗುವುದು. ಕೈ ಬಿಟ್ಟು ಕೂಡಲೇ ಮತ್ತೆ ಅದು ಮೊದಲಿನ ಸ್ಥಿತಿಗೆ ಬರುವುದು. ಹಳ್ಳಿಗಳಲ್ಲಿ ಚುರುಮುರಿಯಂತಹ ಪದಾರ್ಥಗಳನ್ನು ಮಾರುವವರು ಇಂತಹ ರಚನೆಯ ಬಿದಿರಿನ ಸ್ಟ್ಯಾಂಡನ್ನು ಕೂಡ ಕಂಕುಳಲ್ಲಿ ಹಿಡಿದುಕೊಂಡು ಹೋಗುತ್ತಿದ್ದರು. ಕೈ ಬಿಟ್ಟಾಗ ಹೊಸ ನಳಿಕೆಯಂತೆ ಕಾಣುವುದು. ಇದರಲ್ಲಿ ಬೇಕಿದ್ದರೆ ನೀವು ಒಂದು ಫುಟ್ಬಾಲ್ ಚೆಂಡು ಕೂಡ ಸಿಕ್ಕಿಸಬಹುದು. ಇದರಲ್ಲಿ 7 ರಬ್ಬರ್ ಬ್ಯಾಂಡ್ಗಳಿದ್ದುದನ್ನು ನೀವು ನೋಡಬಹುದು. ಇದು ಒಂದು ಒಳ್ಳೆಯ ಹೈಪರ್ಬೋಲಾ ರಚನೆಯನ್ನು ತೋರಿಸುವ ಆಕೃತಿ. ಕುಗ್ಗಿದ ಕೂಡಲೇ ಅದು ತನ್ನಷ್ಟಕ್ಕೆ ತಾನೇ ಮೇಲೆ ಬರಲು ಪ್ರಯತ್ನಿಸುತ್ತಲಿದೆ. ಇದು ಹೈಪರ್ಬೋಲಾ. ಸರಿಯಾದ ಕಡ್ಡಿ, ನೇರವಾದ ಕಡ್ಡಿ ಇದ್ದರೂ ಕೂಡ ನೀವು ವಕ್ರರೇಷೆಯನ್ನು ಇದರಿಂದ ಕಾಣಬಹುದು. ಒಳಗಿನ ಮಗ್ಗಲು ಇದು ಒಂದು ವರ್ತುಳ ಕೂಡ ಕಾಣಿಸುತ್ತದೆ. ಇದು ಒಂದು ಬಹು ಒಳ್ಳೆಯ ರಚನೆ. ಕೈ ಬಿಟ್ಟ ಕೂಡಲೇ ಅದು ತನ್ನಷ್ಟಕ್ಕೆ ತಾನೇ ಮೇಲೆ ಬಂದದ್ದನ್ನು ನೀವು ನೋಡಬಹುದು. ಇದರಲ್ಲಿ ನೀವು ಫುಟ್ಬಾಲ್ ಚೆಂಡನ್ನು ಕೂಡ ಸೇರಿಸಿ ಸಿಕ್ಕಿಸಬಹುದು. ವರ್ಲ್ಡ್ ಕಪ್ ಮಾದರಿಯಾಗಿ ಅದು ಕಾಣಿಸುವುದು. ಮನೆಯಲ್ಲಿಯ ತಿಂಡಿಯ ಪ್ಲೇಟ್ಗಳನ್ನು ಕೂಡ ಇದರ ಮೇಲೆ ಇಡಬಹುದು. ಇದು ಒಂದು ಬಹು ಅಂದದ ಸ್ಟ್ಯಾಂಡು. ಇಲ್ಲಿ ನೋಡಿ, ಒಂದು ಪ್ಲೇಟನ್ನು ಕೂಡ ತಿಂಡಿಯನ್ನಿಟ್ಟು ಇದರಲ್ಲಿ ಇಡಲಾಗಿದೆ.